ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಧಾರ್ಮಿಕ ವಿಷಯ ಬರುವಾಗ ಎಲ್ಲರೂ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು, ಎಲ್ಲರೂ ಹೋದ್ರು, ಸಂಘಟನೆಯವರು ಹೋದ್ರು, ಎಂಎಲ್ಎಗಳು ಹೋದ್ರು. ಆ ಶಿಕ್ಷಕಿಯನ್ನು ಅಮಾನತು ಮಾಡಿದಿರಿ, ಶಿಕ್ಷೆ ಕೊಟ್ರಿ, ಒಪ್ತೇನೆ ನಾನು. ಆದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಎರಡು ಶಾಲೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ, ಮೊನ್ನೆ ಒಂದು ಪ್ರಕರಣ ಆಯಿತು. ಹೈಸ್ಕೂಲ್ ವಿದ್ಯಾರ್ಥಿನಿ ಡ್ರಾಯಿಂಗ್ ಮಾಸ್ಟರ್ ಏನೋ ತೇಜವಧೆ ಮಾಡಿದ ಅಂತ ಹೇಳಿ ಮೊನ್ನೆ ಶಾಲೆಯಲ್ಲಿ ಕೊಂಡೋಗಿ ಇಲಿ ಪಾಷಣ ತಿಂದು ಅವಳು ಸತ್ಲು. ಯಾವ ಹಿಂದೂ ವೀರ ಪುರುಷರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೀರಾ? ಯಾರಾದ್ರೂ ನ್ಯಾಯ ತೆಗೆಸಿಕೊಟ್ಟಿದ್ದೀರಾ? ಧಾರ್ಮಿಕ ವಿಷಯ ಬರುವಾಗ ನೀವು ಹೋಗಿ ಚರ್ಚೆ ಮಾಡ್ತೀರಲ್ಲ. ಒಂದು ಹೆಣ್ಣಿಗೆ ಅತ್ಯಾಚಾರ ಆಗುವಾಗ, ಕೊಲೆ ಆಗುವಾಗ ಮಾತಾಡದ ಸಣ್ಣ ರಾಜಕೀಯ ವ್ಯಕ್ತಿಗಳು ನಿಮಗೆ ನಾಚಿಕೆ ಆಗ್ಬೇಕು. ಸಂಘಟನೆಯವರಿಗೂ ನಾನು ಹೇಳ್ತಾ ಇದ್ದೇನೆ, ನಮ್ಮೊಬ್ಬ ವೀರ ಪುರುಷ ಶಿಕ್ಷಣ ಸಂಸ್ಥೆ ನಡೆಸುವವ ಪುರಾಣಿಕ್ ಇದ್ದಾನೆ, ಎಂಬಿ ಪುರಾಣಿಕ್. ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ, ಸೌಜನ್ಯ ವಿಷಯದಲ್ಲಿ ನಾವು ಮಾತಾಡುವಾಗ ದೇವಸ್ಥಾನದ ಬಗ್ಗೆ ಯಾರು ಮಾತಾಡಬಾರದು, ನಾನು ಉಗ್ರ ಹೋರಾಟ ಮಾಡ್ತೇನೆ ಅಂತ ಹೇಳಿದ ಪುರಾಣಿಕನಿಗೆ ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ದೇವಸ್ಥಾನದ ಬಗ್ಗೆ ನಾವು ಯಾರು ಮಾತಾಡ್ಲಿಲ್ಲ. ನೀನು ದೊಡ್ಡ ಉಗ್ರ ಹೋರಾಟ ಮಾಡುವನು, ತಾಕತ್ತಿದ್ರೆ ನೀನು ಶಿಕ್ಷಣ ಸಂಸ್ಥೆ ನಡೆಸುವನು. ಈಗ ಒಂದು ಹೆಣ್ಣು ಮಗು ವಿಷ ತಿಂದು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಲ್ಲ, ನಿನ್ನ ಉಗ್ರ ಹೋರಾಟ ಅಲ್ಲಿ ಮಾಡುವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಮಾಧ್ಯಮಗಳಲ್ಲಿ ಬಗಳ ಬಿಡುವುದಲ್ಲ, ಸೇಂಟ್ ಜೋಸೆಫ್ನಲ್ಲಿ ಹೇಗೆ ನೀವು ಅಲ್ಲಿ ಹೋಗಿ ಶಿಕ್ಷಕಿಯನ್ನು ಅಮಾನತು ಮಾಡಿದ್ದೀರಾ, ಆ ಶಾಲೆಯಲ್ಲಿ ಹೋಗಿ ಮಾಡಿ ಅಂತ ಹೇಳಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತಾ ಇದ್ದೇನೆ. ಶಾಲೆಯಲ್ಲಿ ಧಾರ್ಮಿಕ ವಿಚಾರ ಮಾಡುವಾಗ ಬೇಕಾದಷ್ಟು ಬೊಬ್ಬೆ ಹೊಡಿತಾ ಇದ್ದಾರೆ. ಲಜ್ಜ ಕೆಟ್ಟ, ಮಾನ ಕೆಟ್ಟ ಶಾಸಕರು ಕದ್ರಿ ದೇವಸ್ಥಾನದಲ್ಲಿ ಹುಂಡಿಯ ಹಣ ಕದ್ದಾಗ ಯಾವನೋ ಒಬ್ಬ ಮೀಸೆ ಇದ್ದ ಯಾವುದೇ ಸಂಘಟನೆಯ ವ್ಯಕ್ತಿಯಾಗ್ಲಿ ರಾಜಕಾರಣಿ ಆಗ್ಲಿ ಬರಲಿಲ್ಲ. ಆ ಒಂದು ವೇದಿಕೆಯಲ್ಲಿ ಹೋಗಿ ಮಾತಾಡಿದವಳು ನಾನು ಹುಂಡಿ ಹಗರಣದಲ್ಲಿ. ಎ ಜೆ ಶೆಟ್ಟಿಯವರು ಅದನ್ನು ಮುಚ್ಚಲಿಕ್ಕೆ ನೋಡಿದ್ರು, ಹುಂಡಿ ಅನ್ನೋದು ಡಪ್ಪ ಡಪ್ಪ. ಅಲ್ಲಿ ಕದ್ರಿಯ ಮಂಜುನಾಥನ ಸಾನ್ನಿಧ್ಯದಲ್ಲಿ ಹುಂಡಿ ಹಗರಣ ಆದಾಗ ಯಾವನು ಮಾತಾಡ್ತಾ ಇಲ್ಲ. ನಾನು ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀರಾಮನ ಬಗ್ಗೆ ಮಾತಾಡುವಾಗ ಶ್ರೀರಾಮನನ್ನು ಕೇವಲ ನಿಮ್ಮ ರಾಜಕೀಯಕ್ಕೆ ದತ್ತು ಕೊಟ್ಟಾಗೆ ನೀವು ಮಾತಾಡ್ತೀರಲ್ಲ. ಶ್ರೀರಾಮನ ಒಟ್ಟಿಗೆ ಪ್ರತಿಯೊಂದು ದೇವರುಗಳು ನಮ್ಮ ಹಿಂದೂ ದೇವರುಗಳು, ಕದ್ರಿಯ ಮಂಜುನಾಥ ಮತ್ತು ಅಣ್ಣಪ್ಪನ ಹಿಂದೂ ದೇವರು ಅಲ್ವಾ ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಾಲಾಯಕಗಳು ನೀವು ಅಲ್ಲಿದ್ದು ಹುಂಡಿ ಹಣ ಪ್ರಕರಣ ಆಗುವಾಗ ರಾಜಕೀಯಕ್ಕೆ ತೊಂದರೆ ಆಗ್ತದಂತ ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ. ಆದ್ರೆ ಶಾಲೆಯಲ್ಲಿ ಧಾರ್ಮಿಕ ವಿಚಾರ ಬರುವಾಗ ರಾಜಕೀಯ ಲಾಭಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ. ಹಾಗಾದ್ರೆ ನೀವು ಹಿಂದೂ ಧರ್ಮವನ್ನು ಮತ್ತು ಹಿಂದೂ ದೇವರನ್ನು ರಾಜಕೀಯಕ್ಕೆ ಬಳಸುವ ನಿಮ್ಗೆ ನಾನು ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಬ್ಬ ಮುಟ್ಟಾಳ ಈಗ ಶುರುವಾಗಿದ್ದಾನೆ, ಒಬ್ಬ ಕುಡುಕ ಪತ್ರಕರ್ತ ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ. ನಮಗೆ ಎರಡು ಕಾಮಿಡಿ ಪೀಸ್ಗಳಿದ್ದವು. ಮೊದಲು ಒಬ್ಬ ಸತ್ಯಶೋಧನೆಗೆ ಬರುವವ, ಇನ್ನೊಬ್ಬ ಕ್ಷಮಿಸು ಸೌಜನ್ಯ. ಇವತ್ತು ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ಕೆಲವು ತಾಯಿಯಂದರು ಹೇಳ್ತಾ ಇದ್ದಾರೆ, ಕರೆ ಮಾಡಿ ಪ್ರಸನ್ನಕ್ಕ ಕಾಮಿಡಿ ಪೀಸ್ ಇರುವಾಗ ಸ್ವಲ್ಪ ನಮಗೆ ಈ ಲೈವ್ ನೋಡಲಿಕ್ಕೆ ಯೂಟ್ಯೂಬ್ ನೋಡಲಿಕ್ಕೆ ಭಾರಿ ಒಂದು ಟೈಮ್ ಪಾಸ್ ಆಗ್ತಿತ್ತು, ಆ ಎರಡು ಕಾಮಿಡಿ ಪೀಸ್ಗಳು ಬರ್ತಾ ಇರಲಿಲ್ಲ, ಸ್ವಲ್ಪ ಅವರನ್ನು ಎಬ್ಬಿಸಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಎಬ್ಬಿಸಿ ಸತ್ಯಶೋಧನೆ ಮಾಡುವವನು, ಸತ್ಯಶೋಧನೆ ಮಾಡುವನು ನಮ್ಮ ಯೂಟ್ಯೂಬರ್ ಅಜಯ ಮುಂದೆ ದೊಡ್ಡ ದೊಡ್ಡ ಮಾತಾಡಿದ, ಈಗ ಅವನ ಕಾಲಿನ ಧೂಳಿಗೂ ಸಮಾನ ಇಲ್ಲದವ ಸತ್ಯಶೋಧನೆ ಬಾಯಿ ಮುಚ್ಕೊಂಡು ಕೂತಿದ್ದಾನೆ. ಯಾಕೆಂದ್ರೆ ಅವನಿಗೆ ಹರ್ಷೇಂದ್ರನ ಕೈಯಿಂದ ಕಪಾಲಕ್ಕೆ ಎರಡು ಬಿದ್ದ ಕಾರಣ ಮನೆಯಲ್ಲಿ ಬಿದ್ದಿದ್ದಾನೆ, ಅವನ ಸತ್ಯಶೋಧನೆ ಅಲ್ಲಿ ಮುಗ್ದಿದೆ. ಇನ್ನೊಬ್ಬ ಕೊಚ್ಚೆ ಪುವರ್ ಟಿವಿ ಎಲ್ಲೂ ಕಾಣ್ತಾ ಇಲ್ಲ, ನಿಮ್ಗೆ ನಾನು ಹೇಳಲೇಬೇಕು. ಒಂದು ಸೀರಿಯಲ್ ಮಾಡಿ ಮೂರು ಅತ್ಯಾಚಾರಿಗಳನ್ನು ಆ ಮಾಧ್ಯಮದಲ್ಲಿ ಕೂತ್ಕೊಳಿಸಿದ, ಮಲ್ಲಿಕ್ ಜೈನ್, ಧೀರಜ್ ಜೈನ್, ಉದಯ್ ಜೈನ್. ಉದಯ್ ಜೈನಿಗೆ ಒಂದು ಛದ್ಮವೇಷದ ಡ್ರೆಸ್ ಹಾಕಿ, ಆ ರಿಕ್ಷಾ ಡ್ರೈವರ್ ಶರ್ಟ್ ಹಾಕಿ, ಅದಕ್ಕೂ ಆ ರಿಕ್ಷಾ ಡ್ರೈವರಿಗೆ ಇದ್ದ ಮರ್ಯಾದೆಯನ್ನು ತೆಗೆಯುವಂತ ಹಾಗೆ ಅವನನ್ನು ಅಲ್ಲಿ ಕೂತ್ಕೊಳಿಸಿ ಒಂದು ದೊಡ್ಡ ಪೋಸ್ ಕೊಟ್ಟು ಅವನ ಹೆಂಡತಿಯನ್ನು ತಂದು ಅಲ್ಲಿ ವೈಭವೀಕರಣ ಮಾಡಿದ. ತನ್ನ ಹೆಂಡತಿಯನ್ನು ಇವನು ಸಾಕ್ತಾ ಇದ್ದಾನೆ, ಅವಳು ಸ್ವಲ್ಪ ಬುದ್ಧಿಮಾಂದ್ಯೆ, ಕೈಕಾಲು ಸರಿ ಇಲ್ಲ, ಇವನು ಒಳ್ಳೆ ಸಾಮಾಜಿಕ ಚಿಂತನೆ ಉಳ್ಳ ವ್ಯಕ್ತಿ ಉದಯ, ಹಾಗಾಗಿ ಹೆಂಡತಿಯನ್ನು ಅವನೇ ಹೋಗಿ ಕರೆದು ಮದುವೆ ಮಾಡಿ ಅವಳಿಗೆ ಜೀವನ ಕೊಟ್ಟ ಅಂತ ದೊಡ್ಡ ಬೊಗಳೆ ಬಿಡ್ತಾ ಇದ್ದ. ಆಗ್ಲೇ ನನಗೆ ಗೊತ್ತಿತ್ತು, ಆಗ್ಲೇ ಗೊತ್ತಿತ್ತು ನಮ್ಗೆ ಇವನಿಗೆ ಮೂರನೇ ಹೆಂಡತಿ ಅವಳು ಅಂತ. ಆದ್ರೂ ನಾವು ಯಾವುದೇ ವೇದಿಕೆಯಲ್ಲಿ ಆ ವಿಡಿಯೋವನ್ನು ಹಾಕಿರ್ಲಿಲ್ಲ. ಅವನ ಹೆಂಡತಿಯನ್ನು, ಮೂರನೇ ಹೆಂಡತಿಯನ್ನು ಮದುವೆ ಆಗುವಾಗ ಅವಳು ಬುದ್ಧಿಮಾನ್ದೆ ಅಲ್ಲ,
ಸ್ವಲ್ಪ ಅವಳಿಗೆ ಬಿದ್ದಿರ್ಬೋದಾದ್ರೆ ಎಲ್ಲ ಅವಳು ಅರಿವಿತ್ತ. ಅವಳಿಗೆ ನಡೀತಾ ಇದ್ಲು, ಮದುವೆ ವಿಡಿಯೋದಲ್ಲಿ ನಡೀತಾ ಇದ್ಲು, ಒಂದು ಮಗು ಆಗಿದೆ, ಹೆಣ್ಣು ಮಗು ಆಗಿದೆ, ಎಲ್ಲ ಸರಿ ಇತ್ತು. ಇವನ ಶಿಕ್ಷೆಯಿಂದ, ಇವನು ಕೊಡುವ ಮೆಡಿಸಿನ್ ಇಂದ ಆ ಹುಡುಗಿ ಹಾಗೆ ಆಗಿದ್ಲು, ಹಾಗೆ ಆಗಿದ್ಲು. ಆದ್ರೆ ದೊಡ್ಡ ವೈಭವೀಕರಣ ಮಾಡಿದ ಕೊಚ್ಚೆ ಪುವರ್ ಟಿವಿ ಈಗ ಮಾತಾಡಬೇಕು. ಯಾಕೆಂದ್ರೆ ನಿನ್ನೆ ಆ ಕುಡುಕ ಬೋಳಂಗಡಿ ಒಂದು ವಿಡಿಯೋ ಹಾಕಿದ, ಅವಳನ್ನು ಕಿಡ್ನಾಪ್ ಮಾಡಿ ತಂದಿದಾರಂತ. ಕಿಡ್ನಾಪ್ ಮಾಡಿ ತಂದದಲ್ಲ, ಆ ಹುಡುಗಿಯ ಅಪ್ಪ ಮತ್ತು ತಂಗಿ ಹೋಗಿ ಅವಳನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಬಂಧನದಲ್ಲಿ ಇರಿಸಿದ್ದ, ತನ್ನ ಮಗಳನ್ನು ತಂಗಿಯ ಮನೆಯಲ್ಲಿ ಇರಿಸಿದ, ಯಾರ ಹತ್ರನೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ತಂದೆ ತಾಯಿ ಇದ್ದವರನ್ನು ತಂಗಿಯನ್ನು ಆ ಮನೆಯಿಂದ ಓಡಿಸಿದ್ದ. ತಾಯಿ ಸತ್ತಾಗ ಇವ ಹೇಳ್ತಾನೆ ಮರಣಕ್ಕೂ ಕರೀಲಿಲ್ಲ, ಮಗಳನ್ನು ಕರೀಲಿಲ್ಲ, ಅಳಿಯನನ್ನು ಕರೀಲಿಲ್ಲ ಹೇಳಲಿಕ್ಕೆ. ತಾಯಿ ಸತ್ತಾಗ ಅಲ್ಲ, ತಾಯಿಯನ್ನು ಮನೆಗೆ ಮೆಟ್ಲು ಹತ್ತಿಸ್ಲಿಕ್ಕೆ ಬಿಡದವನನ್ನು ಶವ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಆ ಹೆಣ್ಣು ತಂದೆ ಮನೆಗೆ ಬರಬೇಕು ಅಂತ ಆಶೆಯಲ್ಲಿದ್ದಾಗ ಅವ್ರು ಹೋಗಿ ಕಾನೂನು ಮುಖಾಂತರ ಅವಳನ್ನು ಕರೆದು ತಂದಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಕರೆದು ಬಂದಿದ್ದಾರೆ. ಇಲ್ಲಿ ಯಾರು ಕಿಡ್ನಾಪ್ ಮಾಡ್ಲಿಲ್ಲ, ಯಾಕೆಂದ್ರೆ ಈ ಬೋಳಂಗಡಿಗೆ ಮಾಡುವ ಕೆಲಸನೇ ಇದೆ. ಅವನು ಹೇಳ್ತಾ ಇದ್ದಾನೆ ಇದರ ಹಿಂದೆ ಷಡ್ಯಂತ್ರ ಉಂಟು, ಮಹೇಶ್ ಶೆಟ್ಟಿಯ ಪಟ್ಲಾಮ್ ಇದೊಂದು ಕಾರ್ಯಾಚರಣೆ ಮಾಡಿ ಅವಳನ್ನು ಹಿಡ್ಕೊಂಡು ಬಂದಿದ್ದಾಳಂತ. ಮಹೇಶ್ ಶೆಟ್ಟಿಯ ಪಟ್ಲಾಮ್ ಅವಶ್ಯಕತೆ ಇಲ್ಲ ಹಿಡ್ಕೊಂಡು ಬರುದು ಅಂದ್ರೆ ನಾನೇ ಹೋಗಿ ಹಿಡ್ಕೊಂಡು ಬರ್ತಿದ್ರೆ. ಯಾಕೆಂದ್ರೆ ಇವರೇ ಹೇಳ್ತಿದ್ರು ಹೋರಾಟಗಾರರ ಷಡ್ಯಂತ್ರ ಅಂತ. ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೆವು, ನಮಗೆ ಪಟ್ಲಾಮ್ ಹೋಗಿದ್ದರೂ ಅವಶ್ಯಕತೆ ಇಲ್ಲ. ಅವ ಹೇಳ್ತಾ ಇದ್ದ ಇವತ್ತು ವೇದಿಕೆಯಲ್ಲಿ ಆ ಹುಡುಗಿಯನ್ನು ತಂದು ಕೂತ್ಕೊಳ್ಳಿಸಿ ನಾವು ಸಾಕ್ಷ್ಯವಾಗಿ ತೋರಿಸ್ತಿದ್ದೇವೆ ಅಂತ. ನಮಗೆ ಆ ಹುಡುಗಿಯನ್ನು ತಂದು ಸಾಕ್ಷ್ಯವಾಗಿ ತೋರಿಸುವ ಅಧಿಕಾರ ಇಲ್ಲ, ನಾವು ಅದನ್ನು ಮಾಡುವುದೂ ಇಲ್ಲ, ನಮಗೆ ಅದ್ರ ಅವಶ್ಯಕತೆನೂ ಇಲ್ಲ. ಆದ್ರೆ ನಿಮಗೆ ಉದಯನ ಮೂರು ಹೆಂಡತಿಯರಲ್ಲಿ ಇವನನ್ನು ಮಾತ್ರ ಕಿಡ್ನಾಪ್ ಮಾಡಿದಲ್ಲ, ಎರಡು ಹೆಂಡತಿಯರು ಇವನನ್ನು ಯಾಕೆ ಬಿಟ್ಟು ಹೋಗಿದ್ದಾರಂತ ಆ ಕಥೆಯನ್ನು ನೀನು ಮಾಡುವಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಉದಯನಿಗೂ ಗೊತ್ತಿಲ್ಲದ ವಿಷಯ, ಅವರ ತಂದೆ ಆ ಹುಡುಗಿಯ ತಂದೆ ತಂಗಿಗೂ ಗೊತ್ತಿಲ್ಲದ ವಿಷಯ, ನಿನಗೆ ಎಲ್ಲ ಉದಯನ ಬಗ್ಗೆ ಗೊತ್ತಿರುವುದಾದ್ರೆ ನಾನು ನಿನಗೆ ಬೋಳಂಗಡಿ ನಿನಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಉದಯನ ಅಪ್ಪ ನೀನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉದಯನ ಅಪ್ಪ ನೀನ ಹುಟ್ಟಿಸಿದವನು, ಪ್ರತಿಯೊಂದು ಜನರನ್ನು ವಿಡಿಯೋ ಮಾಡಿ ಆ ಹುಡುಗಿಯನ್ನು ಹುಡುಗಿ ತಂದೆಯನ್ನು ನೀನು ಮಾಧ್ಯಮದಲ್ಲಿ ತೇಜೋಗ ಮಾಡ್ತೀಯಲ್ಲ, ನಿನಗೆ ಹುಡುಗಿಯರ ಬಗ್ಗೆ ಕಾಳಜಿ ಉಂಟಾ? ಮೊನ್ನೆನು ನಾನು ಹೇಳಿದ್ದೇನೆ ನಿನ್ನ ಅಂಗಡಿ ಬೇಗ ಕ್ಲೋಸ್ ಆಗುದ್ರಲ್ಲಿ ಉಂಟು ಅಂತ. ಎರಡು ದಿವಸದಲ್ಲಿ ಆ ಹುಡುಗಿ ನಿನ್ಗೆ ಪ್ರಶ್ನೆ ಎತ್ತಲಿಕ್ಕೆ ರೆಡಿ ಇದ್ದಾಳೆ, ನಿನ್ನ ಕಚೇರಿಗೂ ಬಂದು ನಿನ್ನ ಹತ್ರ ಉತ್ತರ ಕೇಳಲಿಕ್ಕೆ ರೆಡಿ ಇದ್ದಾಳೆ ಅಂತ ನಾನು ಇಷ್ಟಪಡ್ತಿದ್ದೇನೆ. ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಇವ ಮೂಗು ತೂರಿಸ್ಕೊಂಡು ಬರುದು, ಒಂದು ವಿಡಿಯೋ ಮಾಡುದು. ಯಾಕೆಂದ್ರೆ ಅಲ್ಲಿ ಮದ್ಯವರ್ಜನೆ ಶಿಬಿರೆಯ ಅಧ್ಯಕ್ಷ ಇವ, ಇವನನ್ನು ಅಲ್ಲಿ ಮದ್ಯವರ್ಜನೆ ಶಿಬಿರದಿಂದ ಕುಡುಕನನ್ನು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ. ಇವ ರಾತ್ರಿ 90 ಹಾಕೊಂಡು ಬಂದು ಒಂದು ಯೂಟ್ಯೂಬ್ ಅಲ್ಲಿ ಮಾತಾಡುದು, ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಮೊನ್ನೆ ಬೊಗಳೆ ಬಿಡ್ತಾ ಇದ್ದಾನೆ, ಬಜರಂಗದಳದವರು ಹೋಮ್ ಸ್ಟೇಗೆ ಅಟ್ಯಾಕ್ ಮಾಡಿದ್ರಂತೆ. ಈ ಮುತ್ತಾಳನಿಗೆ ವೇದಿಕೆಯಲ್ಲಿ ಹೇಳಬೇಕು, ಬಜರಂಗದಳದವರೆಲ್ಲ ಆಗ ಜಾಗರಣ ವೇದಿಕೆಯವರು ಇದ್ದದ್ದು, ನಾನು ಜಾಗೃತ ಮಹಿಳಾ ವೇದಿಕೆಯಲ್ಲಿ ಇದ್ದು ಪ್ರಸನ್ನ ರವಿ ಆ ಹೋರಾಟದಲ್ಲಿ ಪ್ರೆಸ್ ಮೀಟ್ ಮಾಡಿ ಮುಂಚೂಣಿಯಲ್ಲಿ ಇದ್ದವಳು ಪ್ರಸನ್ನ ರವಿ, ಈ ಮುತ್ತಾಳ ಓದರ್ತಾ ಇದ್ದಾನೆ ಆರ್ ಅಶೋಕ ಆಗ ಗೂಂಡಾ ಕಾಯ್ದೆ ಆಗ್ಲಿಕ್ಕೆ. ಆರ್ ಅಶೋಕ್ ಹೋಮ್ ಇದಕ್ಕೆ ಪಪ್ಪು ದಾಳಿಯ ಟೈಮ್ ಅಲ್ಲಿ ಇರ್ಲಿಲ್ಲ. ಆರ್ ಅಶೋಕ್ ಇದ್ದದ್ದು ಈ ಒಂದು ಹೋಮ್ ಸ್ಟೇ ಪ್ರಕರಣ ಇರುವಾಗ ಅವ ಇದ್ದದ್ದು ಗೃಹ ಮಂತ್ರಿಯಾಗಿ. ಅವನು ಹೇಳಿದ್ದು ಗೂಂಡಾ ಕಾಯ್ದೆ ನಾನು ಹಾಕ್ತೇನಂತ ಹೇಳಿದವ ಆರ್ ಅಶೋಕ್. ಇವನಿಗೆ ಅದನ್ನು ಗೊತ್ತಿಲ್ಲ, ಈಗ ಬಜರಂಗದಳ ಅಂತ ಹೇಳ್ತಾ ಇದ್ದಾನೆ. ಈ ಮುಟ್ಟಾಳ ಕುಡ್ದಾಗ ಬಾಯಿಗೆ ಬಂದದ್ದು ವಿಡಿಯೋ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ನಿನ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ರದ್ದು ಅಧ್ಯಾಯ ಮುಗೀತು, ಎಲ್ಲಾ ಕೊಚ್ಚೆ ಮಾಧ್ಯಮಗಳು ಹೋದ್ರು, ನಿಂದು ಮಾತ್ರ ನಾವು ಸ್ವಲ್ಪ ಉಳಿಸಿಕೊಂಡಿದ್ದೇವೆ. ಯಾಕೆಂದ್ರೆ ನೀನು ದಕ್ಷಿಣ ಕನ್ನಡದವ, ಕೆಲವು ಕುಡಿಯುವಾಗ ನಿನ್ನ ಬಾಯಿಂದ ಸತ್ಯಗಳು ಹೊರಗೆ ಬರ್ತದೆ. ಹಾಗಾಗಿ ಆ ಸತ್ಯ ನಮ್ಗೆ ಬೇಕು ಅಂತ ನಿನ್ನನ್ನು ಬಿಟ್ಟಿದ್ದೇವೆ, ವಿನಃ ಕೈಲಾಗದ ಅಲ್ಲ ಅಂತ ಬೋಳಂಗಡಿಗೆ ನಾನು ವೇದಿಕೆಯಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಕರಾವಳಿ ಜಿಲ್ಲೆಯ ಎಲ್ಲ ಕಲಾವಿದರಿಗೂ ನಾನು ಹೇಳ್ತೇನೆ, ಎಲ್ಲ ಕಲಾವಿದರು, ಯಾವುದೇ ಒಬ್ಬ ಕಲಾವಿದ ಮುಂದೆ ಬಂತು ಸೌಜನ್ಯನ ಪರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ನಿಮಗೂ ಇಲ್ಲಿನ ದೈವಿ ಶಕ್ತಿಗಳ ಶಾಪ ಖಂಡಿತ ತಟ್ಟುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ಕಲಾವಿದನು ತಾನು ಕೇವಲ ಆರ್ಥಿಕತೆಗೆ ಸಂಪಾದನೆಗೋಸ್ಕರ ಕಲೆಯನ್ನು ತೋರಿಸ್ತಾ ಇದ್ದೀರಿ, ಒಂದು ಹೆಣ್ಣು ಮಗಳು ಸತ್ತಾಗ ಅವಳಿಗೆ ಅತ್ಯಾಚಾರ ಆಗಿ ಕೊಲೆ ಆದಾಗ ದಕ್ಷಿಣ ಕನ್ನಡದಲ್ಲಿ ಇದ್ದ ನೀವು ಒಂದೇ ಒಂದು ಮಾತು ಎತ್ತದವರು, ಮುಂದೊಂದು ದಿನ ನಿಮಗೂ ಕಟ್ಟಿಟ್ಟ ಬುತ್ತಿ.
ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೂ ಹೇಳ್ತಾ ಇದ್ದೇನೆ, ಯಾವನ ಒಬ್ಬ ಇಲ್ಲಿ ಶಾಲೆಯ ಪ್ರಕರಣದಲ್ಲಿ ಬರುವಾಗ ಎಲ್ಲರೂ ನೀವು ಗುಂಪುಗಟ್ಟಲೆ ಬಂದು ಅದನ್ನು ವಿಶ್ಲೇಷಣೆ ಮಾಡಿ ಮಾಧ್ಯಮದಲ್ಲಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಹೇಳುವ ನೀವುಗಳು ತಾಕತ್ತಿದ್ರೆ ಶಂಡ ದೃಶ್ಯ ಮಾಧ್ಯಮದವರೇ. ಇನ್ನಾದರೂ ಕೋರ್ಟಿಂದ ಪತ್ರ ಬಂದಿದಲ್ಲ ಸರ್ಕಾರಕ್ಕೆ, ಸಿಬಿಐಗೆ, ಸಿಐಡಿಗೆ, ಮಹಾನಿರ್ದೇಶಕರಿಗೆ ಪತ್ರ ಬಂದಿದಲ್ಲ, ಅದರ ವಿಚಾರಣೆಯಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹಾಕಿ. ಅದಕ್ಕೇನು ನಿಮ್ಗೆ ಡಿಫಾಮೇಷನ್ ಕೇಸ್ ಹಾಕುದಿಲ್ಲ? ಅದಕ್ಕೇನು ನಿಮ್ಗೆ ಡಿಫಾಮೇಷನ್ ಕೇಸ್ ಆಗುದಿಲ್ಲ? ಮೌಂಟನ ಜೋಡಿ ಕೊಲೆಯ ಬಗ್ಗೆ ನಾವು ಹೋಗಿ ಅವರ ಮಕ್ಕಳ ಜೊತೆ ನಾವು ಎಸ್ ಪಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಅದರ ವಿಷಯದಲ್ಲಿ ನಿಮ್ಗೆ ಡಿಫಾಮೇಷನ್ ಕೇಸ್ ಹಾಕುದಿಲ್ಲ? ಕಚ್ಚವನ ಹಣ ತಿಂದ್ಕೊಂಡು, ಎಂಜಲು ಹಣ ತಿಂದ್ಕೊಂಡು ಯಾವುದೇ ವಿಷಯ ನೀವು ಸೌಜನ್ಯನ ವಿಷಯ ನೀವು ಹಾಕ್ತಾ ಇಲ್ಲಲ್ಲ. ಇನ್ನು ನಮ್ಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಮೊನ್ನೆ ಹೇಳಿದ್ದು, ನೀವೆಲ್ಲರೂ ಒಂದು ಯೂಟ್ಯೂಬರ್ಗಳ ಕಾಲಿನ ಸಮಾನ ಅಲ್ಲ. ಯಾಕೆಂದ್ರೆ ನಿನ್ನೇನು ಅಜಯ್ ನಿಮ್ ಬಗ್ಗೆ ತುಂಬಾ ಮಾತಾಡಿದ, ನಾಚಿಗೆ ಆಗ್ಬೇಕು ನಮ್ಮ MLA ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಧಾರ್ಮಿಕ ವಿಷಯ ಬರುವಾಗ ಎಲ್ಲರೂ ಓಡೋಡಿ ಬರ್ತೀರಿ, ಆದ್ರೆ ಅತ್ಯಾಚಾರ ಆಗುವಾಗ ಯಾರು ಬರ್ತಾ ಇಲ್ಲ. ನಾನು ತಾಯಂದ್ರ ಹತ್ರ ಹೇಳುದು, ಚುನಾವಣೆ ಸಮೀಪಿಸ್ತಾ ಉಂಟು, ಲೋಕಸಭಾ ಚುನಾವಣೆ, ಎಲ್ಲರದ್ದು ಒಂದೊಂದು ರೀತಿಯ ನಾಟಕ ಶುರುವಾಗಿದೆ. ಮೊದಲೇ ನಾವು ಹೇಳಿದ್ದೇವೆ, ಈ ಸಲ ಇವರಿಗೆ ಏನು ಎಜೆಂಡಾ ಇಲ್ಲ, ಸೌಜನ್ಯನ ವೇದಿಕೆಯಲ್ಲಿ ಸೌಜನ್ಯ ಹೋರಾಟಗಾರರಿಂದ ಇವರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಇಂಥ ಎಲ್ಲ ಧಾರ್ಮಿಕತೆಯನ್ನು ತಂದು ಮುಂದೆ ಇಟ್ಕೊಂಡು ಎಲ್ಲರ ಮುಂದೆ ತಂದು ನಾಟಕ ಆಡ್ತಾರೆ ಅಂತ ಹೇಳಿದ್ದೇವೆ, ಅದಕ್ಕೆ ಹೊರಟಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಯಾರು ಸೌಜನ್ಯನಿಗೆ ಬೆಂಬಲ ಕೊಡುದಿಲ್ವಾ, ಯಾವುದೇ ಪಕ್ಷ ಇರಲಿ, ಮನೆಗೆ ಬಂದವು ಬರುವಾಗ ಚಪ್ಪಲಿ ಹಿಡಿದು ಓಡಿಸಿ ಅಂತ ಹೇಳಿ ಆ ನ್ಯಾಯ ಕೊಡ್ಲಿಕ್ಕೆ, ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡದಿದ್ರೆ ಇವತ್ತು ಸೌಜನ್ಯನ ವಿಷಯದಲ್ಲಿ ಮಹೇಶಣ್ಣ 12 ವರ್ಷ ಹೋರಾಟ ಮಾಡುವಿಗೆ ಸಹ ನ್ಯಾಯ ಸಿಗುವುದಿಲ್ಲ ಅಂತ ಹೇಳುವಾಗ, ಒಂದು ದಿನ ನಮ್ಮನೆ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹೀಗೆ ಹೋಗುವಾಗ ಅತ್ಯಾಚಾರ ಆದ್ರೆ ನ್ಯಾಯ ಸಿಗ್ತದೆ ಎನ್ನುವ ಪ್ರಶ್ನೆ ತಮ್ಮಲ್ಲಿ ಬರಬೇಕು. ಆದ್ರೆ ಕಾನೂನು ಮುಖಾಂತರ ನಮಗೆ ಖಂಡಿತ ನ್ಯಾಯ ಸಿಗ್ತದೆ. ಕೋರ್ಟ್ ಮರು ತನಿಖೆಗೆ ಬೇಗನೆ ಆದೇಶ ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿಯೊಬ್ಬರಲ್ಲಿ ನಾನು ಪ್ರತಿ ವೇದಿಕೆಯಲ್ಲಿ ಒಂದು ತಾಯಿಯಾಗಿ ನಾನು ಹೇಳ್ತಾ ಇದ್ದೆ, ಪ್ರತಿ ಮನೆಯಲ್ಲೂ 2 ಹೊತ್ತು ದೀಪ ಹಚ್ಚುವಾಗ ಸೌಜನ್ಯನ ಮುಖ ಮುಂದೆ ಬರಲಿ, ಪ್ರಾರ್ಥನೆ ಮಾಡಿ ಅಂತ ಹೇಳಲೇಬೇಕು. ನಿನ್ನೆ ಒಂದು ಬೆಳ್ತಂಗಡಿಯಿಂದ ಒಬ್ರು ಆಚಾರಿ ಕೆಲಸ ಮಾಡುವವರು, ಅವರ ಹೆಂಡತಿ ನನಗೆ ಕರೆ ಮಾಡಿ ಮಾತಾಡಿದ್ರು, ಒಮ್ಮೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಸೆ ಆಗ್ತಾ ಉಂಟು. ಏನಿಲ್ಲ, ಅವರು ಹೇಳಿದಿಷ್ಟೇ, ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ನಮ್ಮ ಮನೆಯಲ್ಲಿ ಈಗ 2 ದೀಪ ಇಡ್ತಾ ಇದ್ದೇವೆ, ಒಂದು ನಮ್ಮ ಮನೆ ದೇವರಿಗೆ, ಒಂದು ಸೌಜನ್ಯನಿಗೆ ಅಂತ. ಮೊನ್ನೆ ನಾನು ಹೇಳಿದ್ದೆ ತಮ್ಮಲ್ಲಿ, ಯಾವ ಕಚ್ಚೆ ಅವನ ಫೋಟೋವನ್ನು ಧರ್ಮಸ್ಥಳ ಮಂಜುನಾಥನ ಮುಂದೆ ನಾವು ಹಾಕಿ ಪೂಜೆ ಮಾಡಿಸ್ತಾ ಇದ್ದೇವ, ಪ್ರತಿಯೊಬ್ರು ಕಚ್ಚೆಯನ್ನು ಫೋಟೋವನ್ನು ತೆಗೆದು ಹೊಳೆಗೆ ಬಿಸಾಡಿದ್ದಾರೆ. ಮುಂದೊಂದು ದಿನ ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಸೌಜನ್ಯನ ಫೋಟೋ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಮೊನ್ನೆ ನಾನು ವೇದಿಕೆಯಲ್ಲಿ ಹೇಳಿದೆ, ಇದು ಸತ್ಯ. ಒಂದು ಹೆಣ್ಣಾಗಿ ಮಹೇಶಣ್ಣನ ಜೊತೆಗೆ ನಾನು ಬರುದಾದ್ರೆ ಬೇರೆ ಯಾವುದಲ್ಲ, ಕದ್ರಿ ಮತ್ತು ಮಂಜುನಾಥನ ಆ ಒಂದು ಶಕ್ತಿ ಮತ್ತು ಸೌಜನ್ಯನ ನನ್ನ ಮಗಳು ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನಲ್ಲ, ಅದರ ಶಕ್ತಿ. ಸೌಜನ್ಯನಿಗೆ ನ್ಯಾಯ ಸಿಕ್ಕುವವರಿಗೆ ಕುಸುಮಕ್ಕ ಅಲ್ಲ, ನಾನು ಆ ಶಕ್ತಿಯಾಗಿ ತಾಯಿಯಾಗಿ ನಿಲ್ತಾ ಇದ್ದೇನೆ ಅಂತ ಈ ಮಹಾಶಕ್ತಿಯ ಮುಂದೆ ನಾನು ಪ್ರಮಾಣ ಮಾಡಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಏನೋ ತೇಜೋದೆ ಮಾಡಲಿ, ಯಾವುದೇ ಕೇಸ್ ಹಾಕಿದ್ರು ನಾವು ಯಾರು ಹೋರಾಟಗಾರರು ಹಿಂಜರಿಯುವುದಿಲ್ಲ. ಹಾಗೆ ನಮ್ಮಾಗೆ ತಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ಹೋರಾಟದಲ್ಲಿ ಡೈರೆಕ್ಟ್ ಭಾಗಿಯಾಗ್ಲಿಕ್ಕೆ ಕಷ್ಟ ಆಗ್ಬಹುದು, ಆದ್ರೂ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಯಾರಿಗೂ ತೊಂದರೆ ಬರುವುದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಎಣ್ಣೆ ಮತ್ತು ಬತ್ತಿ ಇರ್ತದೆ, ಹಾಗಾಗಿ ಪ್ರತಿಯೊಂದು ತಾಯಂದಿರು ಮನೆಯವರೆಲ್ಲರೂ ದೈವಕ್ಕೆ ದೇವರಿಗೆ ಕೈ ಮುಗಿಯುವಾಗ ಸೌಜನ್ಯನಿಗೂ ಪ್ರಾರ್ಥನೆ ಮಾಡಿ. ಇಷ್ಟು ನಾವು ಮಹೇಶಣ್ಣ 12 ವರ್ಷ ಜೀವದಲ್ಲಿ ಇದ್ದದ್ದು ಅಂತ ಹೇಳಿದ್ರೆ ಆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ. ಹಾಗಾಗಿ ಮುಂದೊಂದು ದಿನ ಸೌಜನ್ಯಳಿಗೂ ನ್ಯಾಯ ಸಿಕ್ಕುದು ತಮ್ಮೆಲ್ಲರ ಪ್ರಾರ್ಥನೆಯಿಂದ. ಹುಷಾರಿಲ್ಲದಾಗ ಡಾಕ್ಟರ್ ಹತ್ರ ನಾವು ಮದ್ದಿಗೆ ಹೋಗ್ತೇವೆ, ಮದ್ದು ಮಾಡಬೇಕು, ಅದರೊಟ್ಟಿಗೆ ದೇವರ ಪ್ರಾರ್ಥನೆನೇ ಇರಬೇಕು. ಹಾಗಾಗಿ ಸೌಜನ್ಯನ ಕೇಸ್ ಕಾನೂನು ಮುಖೇನ ಕೋರ್ಟ್ಗೆ ಹೋದ್ರು ಅದರೊಟ್ಟಿಗೆ ನಮ್ಮ ಪ್ರಾರ್ಥನೆಯು ಮುಖ್ಯ. ಹಾಗಾಗಿ ತಮ್ಮಲ್ಲಿ ನಾನು ಕಳಕಳಿಯಲ್ಲಿ ವಂದಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸೌಜನ್ಯನಿಗೋಸ್ಕರ ನ್ಯಾಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಈ ಸಾನ್ನಿಧ್ಯದಲ್ಲಿ ಅಂತೂ ಖಂಡಿತ ನಮಗೆ ಆ ನ್ಯಾಯ ಸಿಗ್ತದೆ, ಆ ಮಹಾಶಕ್ತಿ ನಮ್ಮೊಂದಿಗೆ ಇರ್ತಾಳೆ ಅನ್ನೋ ಭರವಸೆಯೊಂದಿಗೆ ಈ ಒಂದು ಧರ್ಮ ಚಾವಡಿಯಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಆ ತಾಯಿಯ
ಪಾದಕ್ಕೆ ಅರ್ಪಿಸಿ ತಮ್ಗೆಲ್ರಿಗೂ ಮಗದೊಮ್ಮೆ ವಂದಿಸಿ ನನ್ನ ಮಾತಿಗೆ ಚುಕ್ಕೆ ಇಡ್ತಾ ಇದ್ದೇನೆ.